ಇವತ್ತು ಕೋಕಿ ಮಾಡೋಣ ಕೋಕಿ ಅಂದ್ರೆ ಸಿಹಿ ರೊಟ್ಟಿ ಕೋಕಿ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಗೋಧಿ ಹಿಟ್ಟು ಅರ್ಧ ಕಪ್ಪಿಗಿಂತ ಕಡಿಮೆ ಬೆಲ್ಲ ಎಣ್ಣೆ ಸೋಂಪು ಗಸಗಸೆ ಎಳ್ಳು ಯಾಲಕ್ಕಿ ಪುಡಿ ಈಗ ಒಂದು ಬಟ್ಟಲಲ್ಲಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಸೋಂಪು ಗಸಗಸೆ ಏಲಕ್ಕಿ ಪುಡಿ ಬೆಲ್ಲ ಇದನ್ನ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈಗ ನೀರು ಚಮುಕಿಸ್ಕೊಂಡು ಇದನ್ನು ಚೆನ್ನಾಗಿ ಹಿಟ್ಟು ಕಲಸ್ಕೊಳ್ಳೋಣ ಪೂರಿ ಹಿಟ್ಟು ಕಲಸ್ದಂಗೆ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸ್ತೀವಲ್ಲ ಆ ರೀತಿ ಪೂರಿ ಹಿಟ್ಟಂಗೆ ಇದು ಕಲಸ್ಕೊಳ್ಳೋಣ ನೋಡಿ ಹಿಟ್ಟು ಚೆನ್ನಾಗಿ ಕಲಸಿ ಆಗಿದೆ ಈಗ ಇದನ್ನ ಉಂಡೆಗಳನ್ನು ಮಾಡ್ಕೊಳ್ಳೋಣ ಪೂರಿಗೆ ನಾವು ಚಪಾತಿಗೆ ಉಂಡೆ ಮಾಡ್ಕೊಳ್ತೀವಲ್ಲ ಹಾಗೆ ಉಂಡೆಗಳು ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಪ್ಲೇಟಲ್ಲಿ ಎಣ್ಣೆ ಹಾಕೊಂಡ್ಬಿಡೋಣ ಈಗ ಒಂದೊಂದು ಉಂಡೆ ತಗೊಂಡು ಒಸಿಯೋಣ ತವ ಬಿಸಿಗಿಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ದಪ್ಪನೇ ಒಸಿಬೇಕು ತುಂಬ ತೆಳು ಇರಬಾರದು ಎಳ್ಳನ್ನು ಉದುರಿಸ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಾಗೆ ಒಸ್ಕೊಳ್ಳೋಣ ಎಳ್ಳು ಎಲ್ಲ ಅದಕ್ಕೆ ಪ್ರೆಸ್ ಆಗೋದಕ್ಕೆ ನೋಡಿ ಇದು ಹಾಗೆ ಉಲ್ಟಾ ಮಾಡಿಕೊಂಡು ಎರಡು ಕಡೆಯೂ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸುಡೋಣ ಈಗ ತವ ಬಿಸಿ ಆಗಿಬಿಟ್ಟಿದೆ ಈಗ ಕೋಕಿ ತವ ಮೇಲೆ ಹಾಕಿದ್ದೀನಿ ಸ್ವಲ್ಪ ಇದು ಒಂದು ಕಡೆ ಆಗಲಿ ಇವಾಗ ಇದನ್ನು ತಿರುವಾಕೋಣ ನೋಡಿ ಒಂದು ಬಟ್ಟೆ ಸಹಾಯದಿಂದ ಇದನ್ನು ಸ್ವಲ್ಪ ಲೈಟಾಗಿ ಹಾಗೆ ಪ್ರೆಸ್ ಮಾಡ್ತಾ ಎರಡು ಕಡೆಯೂ ಸುಟ್ಕೊಳ್ಳೋಣ ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಡಾಟ್ ಡಾಟಾಗಿ ಬ್ರೌನ್ ಕಲರು ಬರ್ತಾ ಇದೆ ಎಷ್ಟು ಚೆನ್ನಾಗಿ ಇದು ಬೇಯ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದೋಗಿದೆ ನೋಡಿ ಮೀಡಿಯಮ್ಮಿಂದ ಸ್ಲೋಗೂ ಮೀಡಿಯಮ್ಗೂ ಮಧ್ಯದಲ್ಲಿ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆವರೆಗೂ ಬೇಯುತ್ತೆ ಇದು ಒಂದು ತಿಂಗಳು ನಾವು ಇಟ್ಕೋಬಹುದು ಯಾಕಂದರೆ ಜಾಸ್ತಿ ನೀರು ಬಿದ್ದಿಲ್ವಲ್ಲ ಇದಕ್ಕೆ ಡ್ರೈ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ಇದು ಟ್ರಾವೆಲ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗೋಗಿದೆ ಇದನ್ನು ಈಗ ಎಣ್ಣೆಯಲ್ಲಿ ಅದ್ದಿ ಎತ್ತಿಬಿಡೋಣ ಇದು ತುಪ್ಪದಲ್ಲೂ ಹಾಕಿ ತೆಗಿಬಹುದು ನಾನು ಇಲ್ಲಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಇನ್ನೂ ಟೇಸ್ಟ್ ಇರುತ್ತೆ ಇದು ನೋಡಿ ಸೀಸಬಾರದು ನೋಡಿ ಎಣ್ಣೆಯಲ್ಲಿ ಹೀಗೆ ಡಿಪ್ ಮಾಡಿ ಎಣ್ಣೆ ಜಾಸ್ತಿ ಎಳೆಯಲ್ಲ ಇದು ಅದು ಎಷ್ಟು ಎಳ್ಕೊಳ್ಳುತ್ತೋ ಅಷ್ಟು ಸುಮ್ಮನೆ ಹಾಕಿ ತಿರುವಾಕಿ ಎತ್ತಿಬಿಡೋದು ಒಂದು ತಟ್ಟೆಯಲ್ಲಿ ಎತ್ತಿಬಿಟ್ಟು ಇಟ್ಬಿಡೋಣ ನೋಡಿ ಹೀಗೆ ಈಗ ಇನ್ನೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹೀಗೆ ಒಂದು ಉಂಡೆ ಎತ್ಕೊಂಡು ಪೂರಿ ಥರ ಒಸಿಯೋಣ
ನೋಡಿ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಹಾಕಿ ಸ್ವಲ್ಪ ಒಸೆದು ಇನ್ನೊಂದು ಕಡೆಯೂ ಸಹ ಹಾಗೆ ಎಳ್ಳು ಹಾಕ್ಕೊಂಡು ಒಸೆಯೋಣ. ಯಾಕಂದರೆ ಎಳ್ಳು ಅದಕ್ಕೆ ಅಂಟ್ಕೋಬೇಕು. ನೋಡಿ ತವ ಮೇಲೆ ಹಾಕಿ ಇದು ಹಾಗೆ ಬಟ್ಟೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಹಾಗೆ ಸುಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ. ನೋಡಿ ಎಣ್ಣೆ ಎಲ್ಲದ್ದು ತೆಗಿತಾ ಇದ್ದೀನಿ. ಈಗ ಕುಕ್ಕಿ ರೆಡಿಯಾಗೋಗಿದೆ. ಇರೋ ಹಿಟ್ಟನ್ನು ಸಹ ಹೀಗೆ ಮಾಡ್ಕೊಂಬಿಡೋಣ, ಒಸದ್ಕೊಂಬಿಡೋಣ, ಸುಟ್ಕೊಂಬಿಡೋಣ. ನೋಡಿ ಕುಕ್ಕಿ ರೆಡಿಯಾಗೋಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಎಷ್ಟು ಸುಂದರವಾಗಿ ಒಂದೇ ಕಲರ್ ಬಂದಿದೆ ಎಲ್ಲ ನೋಡಿ. ಕುಕ್ಕಿ ರೆಡಿ.